सीता वैदेही जानकी Thank you.
ಕ್ಷಮಿಸಬೇಕು. ಮಳೆಗಾಲವಾದ್ದರಿಂದ ಚದುರಿ ಹೋದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ತಡವಾಯಿತು. ಕ್ಷಮಿಸಬೇಕು ದೇವ. ಕುಮಾರ, ಚಿಂತೆ ಇಲ್ಲ, ಅದು ಸರಿ. ನಿನ್ನ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ ಇದು ಸುತ್ತ ಕಡೆಯಲ್ಲೇ ಬರುತ್ತೆ. ನಿನಗೆ ಮಂಗಳವಾಗಲಿ ಪ್ರಭು. ಮಳೆಗಾಲದ ಪ್ರಯುಕ್ತ ಚದುರಿ ಹೋಗಿದ್ದ ಕಪಿ ಸೈನ್ಯವನ್ನು ಒಂದುಗೂಡಿಸಲು ತಡವಾಯಿತು, ಆದ್ದರಿಂದ ನನ್ನನ್ನು ಮನ್ನಿಸಬೇಕು ಪ್ರಭು. ಅದು ಸರಿ. ನಿನ್ನ ಸಚಿವ ಸ್ಟೇಷನ್ ಆದ ಆಂಜನೇಯನಲ್ಲಿ ಅದು ಆ ದಯ್ಯ ಇತ್ತಲೇ ಬರುತ್ತಿರುವನು. ಸುಗ್ರೀವರಾಜ, ಇನ್ನು ತಡಬೇಕೆ. ನಿನ್ನ ಕಪಿ ವೀರರಿಗಿನ್ನು ಆಜ್ಞೆಯನ್ನು ಮಾಡು. ಆಂಜನೇಯ, ಅಂಗದ, ಜಾಂಬವ,
ನಳ, ನೀಲ ಗವಾಯ, ಗವಾಕ್ಷ ಇತರ ಕಪಿವೀರರನ್ನು ಕರೆದುಕೊಂಡು ದಕ್ಷಿಣಾಭಿಮುಖ ಹೋಗಿ ಅಂಗ, ವಂಗ, ಕಳಿಂಗ, ಚೋಳ, ಕೇರಳ, ಚಿರಾದಿ ರಾಜ್ಯಗಳ ಮೇಲೆ ದಕ್ಷಿಣ ಸಮುದ್ರವನ್ನು ಸೇರು. ಅಲ್ಲಿಯೂ ಚೆನ್ನಾಗಿ ಸೀತಾಮಾತೆಯ ನೆಲೆಯನ್ನು ಹುಡುಕು. ಅಲ್ಲಿ ಸಿಗದಿದ್ದ ಪಕ್ಷದಲ್ಲಿ ಮುಂದಕ್ಕೆ ಹೋಗು, ಭೋಗವತಿ ನಗರವೂ ಸಿಗುವುದು. ಅಲ್ಲಿಯೂ ಸಿಗದಿದ್ದ ಪಕ್ಷದಲ್ಲಿ ಪಿತೃಲೋಕವಿದೆ, ಮುಂದಕ್ಕೆ ಮಾತ್ರ ಹೋಗಬೇಡ. ಏತಕ್ಕೆ ಹುಡಿಯ? ಅಲ್ಲಿ ಸೂರ್ಯನ ಬೆಳಕಿಲ್ಲ, ಸೂರ್ಯನ ಬೆಳಕು ಕಾಣುವುದಿಲ್ಲವಾದ್ದರಿಂದ ಮುಂದಕ್ಕೆ ಮಾತ್ರ ಹೋಗಬೇಡ. ಅಲ್ಲಿಂದ ದಕ್ಷಿಣ ಸಮುದ್ರವನ್ನು ಸೇರು. ದಕ್ಷಿಣ ಸಮುದ್ರಕ್ಕೆ ಹಾರಿ ಲಂಕೆಯನ್ನು ಪ್ರವೇಶಿಸು. ಸೀತಾ ಮಾತೆಯ ನೆಲೆಯನ್ನು ಕಂಡಿಡಿ. ಅದು ಒಂದು ಮಾಸದ ಅವಧಿಯೊಳಗಾಗಿ. ಸುಗ್ರೀವರಾಜ, ಈ ನಾನಾ ದಿಕ್ಕುಗಳಲ್ಲಿರತಕ್ಕ ವಿಷಯಗಳು ನಿನಗೆ ಹೇಗೆ ಪರಿಚಿತ? ಪ್ರಭು, ನಾನಾ ದಿಕ್ಕುಗಳನ್ನೆಲ್ಲ ನನ್ನ ಅಣ್ಣನಾದ ವಾಲಿಯು ನನ್ನನ್ನು ಬೆನ್ನಟ್ಟಿ ಬರುವಾಗ ನಾನು ಆ ದಿಕ್ಕುಗಳನ್ನೆಲ್ಲ ಸಂಚರಿಸಿದ್ದೇನೆ. ಆದ್ದರಿಂದ ಅಲ್ಲಿಯ ನೆಲೆಯು ನನಗೆ ಗೊತ್ತಿರುವುದರಿಂದ ಅಲ್ಲಿಗೆ ಹೋಗಬೇಡವೆಂದು ಹೇಳಿದೆ. ಹನುಮಂತ, ಹೀಗೆ ಬಾ. ಪ್ರಭು, ಈ ಮಹತ್ ಕಾರ್ಯವು ನಿನ್ನಿಂದ ಸಾಧ್ಯವೇ? ದೇವದೇವ, ಏನು ಹೇಳಿದೆ? ಶ್ರೀರಾಮನ ನಿನ್ನಯ ಹೊಂದಿದ್ದರೆ ಮಾತೆಯವರ ನೆಲೆಯನ್ನು ಹುಡುಕಿ ತರುವುದಲ್ಲದೆ ಆ ದುರುಳನ ಬಲಾಬಲಗಳನ್ನು ತಿಳಿದು ಬರುತ್ತೇನೆ ಮಾಸದ ಅವಧಿಯೊಳಗ. ಹನುಮಂತ, ಪ್ರಭು, ನೀನು ಸೀತೆಯನ್ನು ಕಂಡಾಗ ಆಕೆಯನ್ನು ಗುರುತಿಸುವುದಕ್ಕಾಗಿ ನಿನಗೆ ಕೆಲವು ಗೌಪ್ಯ ವಿಚಾರವನ್ನು ಹೇಳಿ. ಹೀಗೆ ಬಾ. ಅದು ಅಲ್ಲದೆ ಕಾಕಾಸುರನ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ಹೇಳಬೇಕು. ಅದು ಸಾಲದೆ ಜಾನಕಿ ಮಾರುತಿ
ಆಕೆಗೆ ಕೊಟ್ಟು ಆಕೆಯಿಂದ ಒಂದು ಅಭಿಜ್ಞಾನ ವಸ್ತುವನ್ನು ತರಬೇಕು. ಅದು ಒಂದು ಮಾಸದ ಅವಧಿಯೊಳಗಾಗಿ ತಿಳಿಯಿತೆ? ಹಾಗೆ ಆಗಲಿ ಸ್ವಾಮಿ, ಹಾಗೆ ಆಗಲಿ. ಲಕ್ಷ್ಮಣ ರಾಜೇಂದ್ರ, ಆಂಜನೇಯ, ರಾಮಾನುಗ್ರಹದಿಂದ ಮಾತೆಯವರ ದರ್ಶನವಾದಾಗ ತಮ್ಮ ವಿಷಯವಾಗಿ ಏನೆಂದು ತಿಳಿಸಲಿ ಸ್ವಾಮಿ? ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸೆ ಎಂದು ಹೇಳು ಮಾರುತಿ. ಹಾಗೆ ಆಗಲಿ. ಸುಗ್ರೀವರಾಜ, ತಮ್ಮ ವಿಷಯವಾಗಿ ಏನೆಂದು ತಿಳಿಸಲಿ? ಸೀತಾಮಾದೇವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸಿ. ಓಹೋ, ಹಾಗೆ ಆಗಲಿ, ಹಾಗೆ ಆಗಲಿ. ಕಪಿವೀರರೇ, ಈಗ ಬರು. ಇಂದಿನ ಮೊದಲುಗೊಂಡು ಮಾದೇವರ ದರ್ಶನವಾಗುವ ತನಕ ಫಲಾದಿಗಳನ್ನು ಗುಂಜಿಸುವುದಿಲ್ಲವೆಂದು ಶ್ರೀರಾಮರ ಮೇಲೆ ಆಣೆ ಮಾಡಿದ್ದೇನೆ. ಜಾಂಬುವಂತ, ಎಷ್ಟು ಹುಡುಕಿದರೂ ಮಾತೆಯವರ ನೆಲೆ ಸಿಕ್ಕಲಿಲ್ಲ, ಈಗೇನು ಮಾಡುವುದು? ಆಂಜನೇಯ, ಅದೋ ನೋಡು, ಯಾವುದೋ ಒಂದು ಭೂತವು ನಮ್ಮನ್ನು ನುಂಗಲು ಇತ್ತ ಕಡೆಯಲ್ಲೇ ಬರುತ್ತಿರುವುದು. ಕೈಕಿ ಯೋರ್ವಳಿಂದ ಎಂತಹ ವಿಪತ್ ಪರಂಪರೆಗಳು ಒದಗಿದು. ವನವಾಸಂ ಪಾದರಾ
ಕೈಕೆಯೋರ್ ಒಳಿಂದ ಎಂತಹ ವಿಪತ್ ಪರಂಪರೆಗಳು ಒದಗಿದವು. ಮಹಾಪರಾಕ್ರಮಶಾಲಿಯಾದ ಅಂತಹ ಜಟಾಯುವೇ ಮರಣ ಹೊಂದಿದ ಮೇಲೆ ಇನ್ನು ನಮ್ಮಂತವರ ಪಾಡೇನು? ಅಯ್ಯ, ಈಗ ಮೃತಪಟ್ಟನೆಂದು ಹೇಳಿದಿರಲ್ಲ, ಆತನು ಯಾರು? ಆತನು ಮಹಾಪರಾಕ್ರಮಶಾಲಿಯಾದ ಜಟಾಯುವು. ಹಾ, ಜಟಾಯು ಕೊನೆಗೂ ಮರಣ ಹೊಂದಿದೆಯಾ? ಅಯ್ಯ, ಆತನ ಮರಣ ವಾರ್ತೆಯನ್ನು ಕೇಳಿ ನೀನು ದುಃಖಿಸಲು ಕಾರಣವೇನು? ಅಯ್ಯ, ನಾವಿಬ್ಬರು ಅಣ್ಣ ತಮ್ಮಂದಿರು. ಒಂದು ದಿನ ನಾವಿಬ್ಬರು ಪಂತ ಕಟ್ಟಿಕೊಂಡು ಸೂರ್ಯ ಮಂಡಲದವರೆಗೂ ಹಾರಿದೆವು. ಸೂರ್ಯರಶ್ಮಿಯಿಂದ ನನ್ನ ಸಹೋದರನ ರೆಕ್ಕೆಗಳು ಸುಡುತ್ತಿರಲು ಅದನ್ನು ನೋಡಿದ ನಾನು ಅವನನ್ನು ಉಳಿಸಿಯಲು ಹೋಗಿ ನನ್ನ ರೆಕ್ಕೆಗಳನ್ನು ಸುಟ್ಟುಕೊಂಡು ಇಲ್ಲಿ ಬಿದ್ದೇನೆ. ಒಂದು ದಿನ ಈ ಮಾರ್ಗವಾಗಿ ಹೋಗುತ್ತಿದ್ದ ಮತಂಗ ಮಹರ್ಷಿಗಳು ಎಂದು ರಾಮದೂತರು ಬಂದು ರಾಮ ಧ್ಯಾನ ಮಾಡುವರು, ಅಂದು ನಿನ್ನ ರೆಕ್ಕೆಗಳು ಬರುವವು ಎಂದು ಹೇಳಿ ಹೋದರು. ನೀವು ನಿಜವಾದ ರಾಮದೂತರೇ ಆದರೆ ನನಗೋಸ್ಕರ ರಾಮ ಧ್ಯಾನ ಮಾಡಿರಿ. ಓಹೋ, ಹಾಗೆ ಆಗಲಿ, ಹಾಗೆ ಆಗಲಿ. ಎಲ್ಲರೂ ಹಾಡಿ. ರಘುಪತಿ ರಾಘವ ರಾಜ ಕಪಿವೀರರೇ, ನೀವು ಮಾಡಿದ ರಾಮ ಧ್ಯಾನದಿಂದ ನನ್ನ ರೆಕ್ಕೆಗಳು ಬಂದವು. ಈಗ ನನ್ನಿಂದೇನಾಗಬೇಕು ಹೇಳಿ. ಕಪಿರಾಯ, ಪಕ್ಷಿಗಳಿಗೆ ಬಹುದೂರದ ನೋಟ ಅತಿ ಸೂಕ್ಷ್ಮವಾಗಿ ಗೋಚರಿಸುವುದಂತೆ. ಆ ರಾವಣನ ನೆಲೆ ಎಲ್ಲಿರುವುದು ಕಂಡುಹಿಡಿದು ನಮಗೆ ಹೇಳಿದರೆ ಸಾಕು. ಅಯ್ಯ ಕಪಿವೀರರೇ, ಮುಂದೆ ಕಾಣುವ ದಕ್ಷಿಣ ಸಮುದ್ರವನ್ನು ದಾಟಿ ಮುಂದೆ ಹೋದರೆ ತ್ರಿಕುಟಾಚಲವೆಂಬ ಪರ್ವತವಿರುವುದು. ಅದರ ಮೇಲೆ ರಾವಣನು ಲಂಕೆ ಎಂಬ ನಗರವನ್ನು ಕಟ್ಟಿಕೊಂಡಿರುವನು. ನೀವು ಅಲ್ಲಿಗೆ ಹೋದರೆ ನಿಮ್ಮ ಕಾರ್ಯವು ಕೈಗೂಡುವುದು. ನಿಮಗೆ ರಾಮಾನುಗ್ರಹ ಉಂಟಾಗಿ ಮಂಗಳವಾಗಲಿ. ಧನ್ಯರಾದರು, ಧನ್ಯರಾದರು. ಈ ಸಮುದ್ರವನ್ನು ನೋಡು, ಎಷ್ಟು ಭಯಾನಕವಾಗಿರುವುದು. ಹೌದು ಹೌದು, ಇದನ್ನು ಲಂಘಿಸಿ ಸೀತಾಮಾತೆಯವರ ನೆಲೆವನ್ನು ಕಂಡುಹಿಡಿಯುವ ವೀರರು ಯಾರಿರುವರು ವಿಚಾರಿಸು ಅಂಗದ ಕುಮಾರ. ನಳ, ಬಾ ಹೀಗೆ. ನೀನು ಎಷ್ಟು ಯೋಗ್ಯ ನೀನು ಹಾರಬಲ್ಲೆ? ನಳ, ನೀನು ಎಷ್ಟು ಯೋಗ್ಯ ನೀನು ಹಾರಬಲ್ಲೆ? ನೀನು ಎಷ್ಟು ಯೋಗ್ಯ ನೀನು ಹಾರಬಲ್ಲೆ? ನೀನು ಎಷ್ಟು ಯೋಗ್ಯ ನೀನು ಹಾರಬಲ್ಲೆ? ತಾತ, ತಾವು ಎಷ್ಟು ಯೋಗಿನಿಯನ್ನು ಹಾರಬಲ್ಲಿರಿ? ನನಗೆ ವಯಸ್ಸಾಯಿತು, ಹಾರಲು ಆಗುವುದಿಲ್ಲ. ಅವರೆಷ್ಟು ಇವರೆಷ್ಟು ಅಂತ ಕೇಳುವೆಯಲ್ಲ, ನೀನೆಷ್ಟು ಯೋಜನೆಯನ್ನು ಹಾರಬಲ್ಲೆ? ತಾತ, ನಾನು ಈ ಸಮುದ್ರವನ್ನೇ ಹಾರಬಲ್ಲೆ, ಆದರೆ ಹಿಂತಿರುಗಿ ಮಾತ್ರ ಬರಲಾರೆ. ಹಾಗಾದರೆ ಏನು ಮಾಡುವುದು? ಭಯಪಡಬೇಡಿ, ಭಯಪಡಬೇಡಿ. ನಾನು ಈ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಮಾತೆಯವರ ನೆಲೆಯನ್ನು ಕಂಡುಹಿಡಿದು ಬರುತ್ತೇನೆ. ಅಲ್ಲಿವರೆಗೂ ತಾವಿಲ್ಲಿಯೇ ಕುಳಿತು ರಾಮ ಧ್ಯಾನ ಮಾಡುತ್ತಾ ಕುರಿತೀನಿ. ಹಾಗೆ
ಇನ್ನು ಇವನ ಅರಮನೆಯಾದರೂ ಎಷ್ಟು ಸುಂದರವಾಗಿರಬಹುದು. ಇರಲಿ ಇರಲಿ, ಶ್ರೀರಾಮಚಂದ್ರ ಸಮುದ್ರ ಲಂಘನ ಸಮಯದಲ್ಲಿ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು ನಾಗಕನ್ಯೆಯ ಹೊಟ್ಟೆಯನ್ನು ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನು ಸಿಂಹಿಗೆಯನ್ನು ಅತಿ ಸೂಕ್ಷ್ಮದಿಂದ ಒಳಹೊಕ್ಕು ಆಕೆಯ ಗರ್ಭದಲ್ಲಿ ಬೃಹದಾಕಾರವಾಗಿ ಬೆಳೆದು ಆಕೆಯ ಹೊಟ್ಟೆಯನ್ನು ಸೀಳಿ ಹೊರಕ್ಕೆ ಬಂದದ್ದು ನಿನ್ನ ಆಶೀರ್ವಾದದಿಂದಲ್ಲವೇ ಸ್ವಾಮಿ. ಇರಲಿ ಇರಲಿ, ಮೊದಲು ಪುರಪ್ರವೇಶವನ್ನು ಮಾಡುವೆನು. ಜೈ ಜೈ ರಘುವೀರ ಸಮರ್ಥ. ನಮ್ಮಣ್ಣ ರಾವಣನ ಆಜ್ಞೆಯಂತೆ ಈ ಲಂಕೆಯ ಕೋಟೆಯ ಬಾಗಿಲನ್ನು ಕೊಡುತ್ತಿರುವೆ. ಆದರೆ ನನ್ನ ಹೆಸರನ್ನು ಹೇಳಿದೊಡನೆ ಹರಿಹರ ಬ್ರಹ್ಮಾದಿಗಳು ಹೆದರಿ ಬಳಲಿ ಬೆಂಡಾಗಿ ಹೋಗೋರು.
ನಾನು ಸ್ವಲ್ಪ ಹೊತ್ತು ಆರಾಮವಾಗಿ ನಿದ್ರಿಸುವೆ. ಏನಿದು ಪರ್ವತೆ ಬಿದ್ದ ಆಗಿದೆಯಲ್ಲ, ಪುರ ಪ್ರವೇಶ ಮಾಡೋಣವೆಂದರೆ ಯಾರೋ ಅಡ್ಡಲಾಗಿ ಮಲಗಿರುವಳಲ್ಲ, ಇವಳನ್ನು ಎಚ್ಚರಿಸದೆ ಹೇಗೆ ಪುರ ಪ್ರವೇಶ ಮಾಡುವುದು? ಇರಲಿ ಇರಲಿ. ಅಮ್ಮ ಅಮ್ಮ, ತ್ರಿಪುರ ಸುಂದರಿ, ಯಾಕೋ ಹೇಳುವ ಹಾಗಿಲ್ಲ, ಏನು ಮಾಡುವುದು? ಹಾ ನೊಲ್ಲನು ಬಂದಿರುವನು ಸುಮ್ಮನಿರುವನಲ್ಲ. ಅಮ್ಮ ಈಗಲಾದ್ರೂ ಹೇಳು ತಾಯಿ. ಶ್ರೀರಾಮಚಂದ್ರನ ದೂತನು, ಈ ಲಂಕಾಪಟ್ಟಣವನ್ನು ನೋಡಿ ಹೋಗಲೆಂದು ಬಂದಿರುವೆನು. ತಾವು ಅಪ್ಪಣೆ ಕೊಟ್ಟರೆ ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೇನೆ. ಹೇಗೆ ಹೋಗಿ ಹೇಗೆ ಬರುವೆ? ಅದೇ ಹೀಗೆ 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 ಹೋಗಿ ಹಾಗೆ 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 ಬಂದ್ಬಿಡ್ತೇನೆ. ಅದು ಎಂದಿಗೂ ಸಾಧ್ಯವಿಲ್ಲ. ದೇವ ಕಿನ್ನರ ಕೆಂಪು ರಾತ್ರಿಗಳಿಗೂ ಸಾಧ್ಯವಿಲ್ಲದಾಗ ಕೇವಲ ಕಪಿಯಾದ ನಿನಗೆ ಪುರ ಪ್ರವೇಶವೇ ಅನಂತಿಗೂ ಸಾಧ್ಯವಿಲ್ಲ. ನೀನು ಪುರ ಪ್ರವೇಶ ಮಾಡಬೇಕಾದರೆ ನನ್ನ ಮನೆ ಯುದ್ಧ ಮಾಡಿ ನನ್ನನ್ನು ಜಯಿಸಿ ಆಮೇಲೆ ಪುರ ಪ್ರವೇಶ ಮಾಡಬಹುದು. ಏನು ನಿನ್ನೊಡನೆ ಯುದ್ಧವೇ? ಅಮ್ಮ
ನಿನ್ನೊಡನೆ ಯುದ್ಧ ಮಾಡಬೇಕಾದರೆ ನಾವು ಒಂದು ಷರತ್ತಿನ ಮೇಲೆ ಯುದ್ಧ ಮಾಡೋಣ. ಏನದು? ನೀನು ನನಗೆ 3 ಪ್ರಹಾರಗಳನ್ನು ಮಾಡು. ರಾಮಾನುಗ್ರಹದಿಂದ ಬದುಕುಳಿದರೆ ನಾನು ನಿನಗೆ 1 ಪ್ರಹಾರವನ್ನು ಮಾಡುತ್ತೆ. ಆಗ ನಮ್ಮ ಈರ್ವರ ಪರಾಕ್ರಮ ತಿಳಿಯುತ್ತೆ. ಹಾಗೆ ಆಗಲಿ ತಾಯಿ, ಕುಳಿತುಕೊಳ್ಳಲೆ. ಜೈ ಜೈ ರಘುವೀರ ಸಮರ್ಥ. ಜೈ ಜೈ ರಘುವೀರ ಸಮರ್ಥ. ಜಡ ಜಡ
ರಾಮಚಂದ್ರ, ಎಲ್ಲಿ ಹುಡುಕಿದರೂ ಮಾತೆಯವರ ದರ್ಶನವಾಗಲಿಲ್ಲ. ಈಗೇನು ಮಾಡಲಿ? ಪುರದ ನಾನಾ ಭಾಗಗಳನ್ನು ಶೋಧಿಸಿದರೂ ಮಾತೆಯವರ ದರ್ಶನವಾಗಲಿಲ್ಲ. ಎಲ್ಲಾ ಪುರಗಳನ್ನು ಹುಡುಕಿದ್ದಾಗಿತ್ತು. ಆ ಪಾರ್ಶ್ವದಲ್ಲಿ ಒಂದು ಸಲ ನೋಡಿ ಬರುವೆನು. ಇಲ್ಲಿ ಆದರೂ ಸ್ತ್ರೀಯರೆಲ್ಲ ಪಾನಮತ್ತರಾಗಿ ಮೈ ಮೇಲೆ ಅರಿವಿಲ್ಲದೆಯೇ ಬಿದ್ದಿರುವರು. ಛೇ, ಈ ಪಾರ್ಶ್ವದಲ್ಲಿ ಒಂದು ಸಲ ನೋಡಿ ಬರುವರು. ಎಲ್ಲಿಯೂ ಕಾಣಿಸ್ತಿಲ್ಲವಲ್ಲ. ಇದೇನು, ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದನಲ್ಲ. ಇಲ್ಲಿ ಏನಾದರೂ ಶ್ರೀರಾಮಚಂದ್ರ, ಶ್ರೀರಾಮಚಂದ್ರ, ಇದೇನಿದು? ಅಯ್ಯೋ, ನಾನು ನೋಡಲಾರೆ, ನಾನು ನೋಡಲಾರೆ. ಜಗನ್ಮಾತೆ, ಜಗನ್ಮಾತೆ ಎಂದೆನಿಸಿದ ನೀನು ಈ ದುರುಳನ ವೈಭವಕ್ಕೆ ಮರುಳಾದೆಯೇನಮ್ಮ, ಮರುಳಾದೆಯೇನಮ್ಮ. ಅಮ್ಮ, ನಿಮ್ಮಂಥವರ ಪಾಡೆ ಹೀಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯೇ, ಸಾಮಾನ್ಯ ಸ್ತ್ರೀಯರ ಪಾಡೆ. ಅಯ್ಯೋ, ಏನು ಮಾಡಲಿ, ಏನು ಮಾಡಲಿ? ಒಂದೇ ಏಟಿಗೆ ಸದೆ ಬೆಳೆಯಲೆ. ಇಲ್ಲ 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 ಇಲ್ಲ, ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ಆಹಾ, ಅಯ್ಯೋ, ಏನಿದು, ಚಿತ್ತ ಚಾಂಚಲ್ಯದಿಂದ ಈ ರೀತಿ ಮಾತನಾಡುತ್ತಿರುವನಲ್ಲ. ಶ್ರೀರಾಮಚಂದ್ರರು ಮಾತೆಯವರ ದರ್ಶನವಾದಾಗ ಕೆಲವು ಕುರುಹುಗಳನ್ನು ಹುಡುಕಿ ನೋಡೆಂದು ಹೇಳಿದ್ದರು. ನಾನು ಅದನ್ನು ನೋಡದೆ ತಿಳಿಯದೆ ಆಡಿದ ಮಾತುಗಳನ್ನು ಕ್ಷಮಿಸು ದೇವ, ಕ್ಷಮಿಸು ನನ್ನಪ್ಪ. ಇರಲಿ ಇರಲಿ, ಮತ್ತೊಂದು ಸಲ ಮಾತೆಯವರ ದರ್ಶನ ಮಾಡಿ ಬರುವೆನು. ಮುಂಗೈಯ
ಶವತ್ವ ಸೂಚಿಸುತ್ತಿದೆ ಎಡ ತಲೆಯ ಹಿಂದೆ ವಿಧವತ್ವ ಸೂಚಿಸುತ್ತಿದೆ ಎಡ ತಲೆಯ ಹಿಂದೆ ದೇವಳಲ್ಲ ಒಡೆಯನ ಅವಧಿಯು ಮುಗಿಯುತ್ತಾ ಬಂದಿತು. ರಿಕ್ತಹಸ್ತನಾಗಿ ಹಿಂತಿರುಗಿದರೆ ಒಂದು ಮಾಸದ ಅವಧಿಯೊಳಗಾಗಿ ಮಾತೆಯವರ ನೆಲೆಯನ್ನು ತಂದು ಒಪ್ಪಿಸುವೆ ಎಂದು ಬಂದ ನಾನು ರಿಕ್ತಹಸ್ತನಾಗಿ ಹಿಂತಿರುಗಿದರೆ ಶ್ರೀರಾಮಚಂದ್ರನು ಪ್ರಾಯೋಪವೇಶ ಮಾಡಿಕೊಳ್ಳುವರು, ಮತ್ತೆ ಲಕ್ಷ್ಮಣ ಸ್ವಾಮಿಯು ಸುಮ್ಮನಿರುವರೆ. ಈ ವಿಷಯ ಅಯೋಧ್ಯೆಗೆ ತಿಳಿದರೆ ಅವರೆಲ್ಲರೂ ಸಾಯುತ್ತಾರೆ. ಈಗೇನು ಮಾಡಲಿ, ಈಗೇನು ಮಾಡಲಿ? ಹಾ, ಈ ತ್ರಿಕುಟಾಚಲ ಪರ್ವತವನ್ನೊಳಗೊಂಡ ಈ ಲಂಕಾನಗರವನ್ನು ತೆಗೆದುಕೊಂಡು ಹೋಗಿ ಸ್ವಾಮಿಯವರಿಗೆ ಅರ್ಪಿಸುವನು. ಅವರೇ ಹುಡುಕಿಕೊಳ್ಳಲಿ ಮಾತೆಯವರು. ಜೈ ಜೈ ರಘುವೀರ ಸಮರ್ಥ. ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ ಆಂಜನೇಯ, ಅಶೋಕವನಕ್ಕೆ ಹೋಗು, ಮಾತೆಯ ದರ್ಶನವಾಗುವುದು. ಮಾಡಿ
ರೂಪವತಿಯಾದ ಮಂದೋದರಿದ್ದರು, ಮನಸ್ಸಿಗೆ ನೆಮ್ಮದಿ ಇಲ್ಲ, ಮೃಷ್ಟಾನ್ನ ಸೇವಿಸಿದರು ತೃಪ್ತಿ ಇಲ್ಲ, ಹಂಸ ತೂಲಿಕಾ ತಲ್ಪದೋಳ್ ಪವಣಿಸಿದರು ಸುಖ ನಿದ್ರೆ ಇಲ್ಲ, ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನ ಮನ. ಇದಕ್ಕೆಲ್ಲ ಕಾರಣ ಜಾನಕಿಯನ್ನು ಅಪಹರಿಸಿಕೊಂಡು ಬಂದು ಅಶೋಕವನದಲ್ಲಿರಿಸಿ ಶೋಕತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನು ನಾನೇ ಅರಿಯದವನಾಗಿರು. ಏನು ಮಾಡಲಿ ಏನು ಮಾಡಲಿ? ಆಕೆಯನ್ನು ಬಲತ್ಕರಿಸಲೇ ಎಂತಹ ನೀಚ ಕೃತ್ಯ! ಸುಮ್ಮನಿರಲಿ, ದಕ್ಕಲಾರನು ಸೀತೆ ಇರಲಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಆಕೆಯನ್ನು ಒಲಿಸಿಕೊಳ್ಳುತ್ತೇನೆ. ಕಾಂತಾಮಣಿಯಳ ಕಾಂತಾಮಣಿಯಳ ಅಶೋಕವನಕ್ಕೆ ಹೋಗಿ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಭೂಯಲ್ಲಿ ಸಂಚರಿಸುತ್ತಿರುವ ಹರಿಯ ಚರಣವನ್ನು ಸೇರಬೇಕೆಂಬುದೇ ನನ್ನ ಇಚ್ಛೆ. ಹೇ ಸೀತೆ, ಜಗನ್ಮಾತೆ, ನೀನೇ ನನಗೆ ಮೋಕ್ಷದಾತೆ. ಹೇಳ್ಕೊ
ಚಂದ್ರಪ್ರಭುವೆ, ಈ ದೀನಳ ಮೊರೆಯು ನಿಮಗೆ ಕೇಳಿಸದೆ ನನ್ನನ್ನು ಈ ನೀಚನ ಬಂಧನದಿಂದ ಪಾರು ಮಾಡಲಾರೆಯ ಪ್ರಭು, ಪಾರು ಮಾಡಲಾರೆಯ ಸ್ವಾಮಿ ಶ್ರೀರಾಮಚಂದ್ರ ಪ್ರಭುವೆ, ನಿಮ್ಮ ಮುಖ ಕಮಲವನ್ನು ನೋಡುವ ಭಾಗ್ಯವು ಈ ಜನ್ಮದಲ್ಲಿ ನನಗೆ ದೊರೆಯುವುದೇ ಸ್ವಾಮಿ, ಈ ಜನ್ಮದಲ್ಲಿ ನನಗೆ ದೊರೆಯುವುದೇ. ಆಹಾ, ಏನು ರೂಪು ಏನು ಲಾವಣ್ಯ ಜಾನಕಿ, ಸ್ವಾಮಿಯ ಪಾದಕ್ಕೆ ಅರ್ಪಿಸಿ ಅವರ ಪಾದಗಳ ಮೇಲೆ ಬಿದ್ದು ಶರಣಾಗತನಾಗು, ಶ್ರೇಯಸ್ಸನ್ನು ಪಡೆಯುವೆ, ಕೀರ್ತಿಯನ್ನು ಹೊಂದುವೆ. ಜಾನಕಿ,
ಆ ಬಡ ರಾಮನನ್ನು ಮರೆತು ಬಾ, ನನ್ನ ಪಟ್ಟದರ್ಸಿ ಆಗು ಜಾನಕಿ. ಶುನಕನ ತೆರದಿಂದೇ ಘನವೀರ ರಾಘವಾಂಗನೆ ಕೇಳಿಸಿಪ್ಪ, ಘನವೀರ ರಾಘವಾಂಗನೆ ಎನಿಸಿಪ್ಪ, ನನ್ನೀ ಮನವು ಚಲಿ ನನ್ನನ್ನು ಹೀಗೆ ಅಪಹರಿಸಿಕೊಂಡು ಬಂದಿರುವ ವಿಷಯವೇನಾದರೂ ನನ್ನ ಸ್ವಾಮಿಗೆ ತಿಳಿದರೆ ನಿನ್ನ ಉದರವನ್ನೇ ಸೀಳಿ ಬಿಡುವರು. ನೀನು ನನ್ನನ್ನು ಇಲ್ಲಿಗೆ ಕದ್ದು ತಂದಿರುವುದು ನಿನ್ನ ಪಾಲಿನ ಮೃತ್ಯ ದೇವತೆಯನ್ನು ನೀನೇ ಸ್ವಾಗತಿಸಿದಂತೆ. ಆ ರಾಮನಿಗೆ ಈ ವಿಚಾರ ತಿಳಿದರು ಆತನು ಈ ಸಾಗರವನ್ನು ದಾಟಿ ಬರಲು ಅಸಮರ್ಥನು. ನೋಡೋ, ಆತನಿಗಾಗಿ ಹಂಬಲಿಸದೆ ನನ್ನ ಮನದ ಇಚ್ಛೆಯನ್ನು ನೆರವೇರಿಸು. ಪಾಪಿ, ನನ್ನ ಸ್ವಾಮಿಯ ಪಾದದ ಧೂಳಿಗೂ ಸಮಾನನಲ್ಲದ ನೀನು ಅವರನ್ನು ಕೆಣಕಿ ಉಳಿಯಬಲ್ಲೆಯಾ ಈ ಧರೆಯೊಳಗೆ? ನಾನು ನಿನ್ನ ಪಾಲಿನ ಮೃತ್ಯು. ಜಾನಕಿ, ನಾನು ಆ ನಿನ್ನ ರಾಮಚಂದ್ರನಿಗೆ ಹೆದರತಕ್ಕವನಲ್ಲ, ಹೇಡಿಯಾಗಿ ತಲೆ ತಗ್ಗಿಸುವವನು ಅಲ್ಲ. ನಿನ್ನನ್ನು ರಕ್ಷಿಸುವವರು ಯಾರು ಇಲ್ಲ ಈ ಅಶೋಕವನದಲ್ಲಿ. ನೀನಾಗಿಯೇ ಒಲಿದರೆ ಸರಿ, ಇಲ್ಲವಾದರೆ ನಾನಾಗಿಯೇ ಬಲತ್ಕರಿಸಬೇಕಾದೀತು. ಎಚ್ಚರ. ನನ್ನನ್ನು ಸ್ಪರ್ಶ ಮಾಡುವೆಯ? ನನ್ನನ್ನು ಜಾಗೃತರಾಗಿ ಭೂಕಂಪ ಜಲೋಚ್ಛ್ವಾಸಿಗಳೇ, ಎಚ್ಚರದಿಂದಿರಿ ಅಷ್ಟ ದಿಕ್ಪಾಲಕರುಗಳೇ, ಮಾತೇ ವಸುತ್ತರೆ, ಈ ನೀಚನು ನನ್ನನ್ನು ಸ್ಪರ್ಶ ಮಾಡುವನಂತೆ. ಅಷ್ಟರಲ್ಲಿ ನಿನ್ನ ಗರ್ಭ ಒಡೆದು ಈ ಭಾಗವಾಗಿ ಈ ಅಭಾಗಿಯ ಪುತ್ರಿಯನ್ನು ನಿನ್ನ ಗರ್ಭದಲ್ಲಿ ಧರಿಸಿಕೋ ತಾಯೇ, ಧರಿಸಿಕೋ. ಭಲೆ ಜಾನಕಿ ಭಲೆ. ಸೇವಿಸೆ ಬಂದಿರ್ಪೇನೆ ma
ಮನ ಕೊಡು ಸೀತಾ. ಅಲ್ಲಿ ಕಾಣುವ ಆ ವೃಕ್ಷಕ್ಕೆ ನನ್ನ ಹೆರಳು
ರಾಮಂ ಸುಕ್ಷೇಮಂ ತಾಯಿ. ಅಮ್ಮ, ಈ ಅದ್ಭುತವಾದ ಕಥೆಯಾದರೂ ಯಾವುದು? ಶ್ರೀರಾಮಚಂದ್ರನ ಕುಶಲ ವಾರ್ತೆಯನ್ನು ಹೇಳುತ್ತಿರುವುದಲ್ಲ, ಇದೇನಾದರೂ ರಾಕ್ಷಸರ ಮಾಯೆಯೇ ಇರಬಹುದೇ? ಅಯ್ಯೋ, ಅಥವಾ ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ಆ ರಾಮಚಂದ್ರ, ಕನಸಿನಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದು ಹೇಳುವರು. ಶ್ರೀರಾಮಚಂದ್ರ, ನಿಮಗೆ ಯಾವ ಅಮಂಗಳವೂ ಆಗದಿರಲಿ ಸ್ವಾಮಿ. ಸಂದೇಹ ಪಡಬೇಡ ತಾಯಿ, ಸಂದೇಹ ಪಡಬೇಡ. ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮನೆಂತಲೂ ಮಾರುತಿಯಂತಲೂ ಕರೆಯುತ್ತಾರೆ. ಅಮ್ಮ, ಜನಸ್ಥಾನದಲ್ಲಿ ಸುಗ್ರೀವರಾಜನಿಂದ ನೇಮಿತರಾಗಿ ತಮ್ಮನ್ನು ಹುಡುಕಲು ಬಂದ ರಾಮದೂತನಮ್ಮ ನಾನು.
ಜನಸ್ಥಾನದಲ್ಲಿ ಆ ದುರ್ಳ ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯು ತಾವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿತಾಯಿ. ತಮ್ಮೊಡನೆ ಕೆಲವು ಗೌಪ್ಯವಾದ ವಿಷಯಗಳನ್ನು ತಿಳಿಸಬೇಕಾಗಿದೆ ಅಮ್ಮ. ತನ್ನ ನಯವಿನಯಗಳನ್ನು ನೋಡುತ್ತಿದ್ದರೆ ಶತ್ರು ಪಕ್ಷದವನಲ್ಲವೆಂದು ತಿಳಿಯುತ್ತೇನೆ. ಇರಲಿ, ನಿಜಾಂಶವನ್ನು ತಿಳಿಸಬೇಕು. ಜನಕಂ ವರಜನಕೋ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆಯೇ ನಾನು. ಸಾರೇ ಚಾರೇ ಸಾರೇ ಚಾರೇ ಧೀರ ನಮೋ ಸುತೆ ಸಾರೇ ಚಾರೇ ಧೀರ ನಮೋ ಸುತೆ ಧನ್ಯನಾದನಮ್ಮ, ಧನ್ಯನಾದನು. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ದೂತತ್ವವೂ ಸಾರ್ಥಕವಾಯಿತು ಅಮ್ಮ. ಆಚನೆಯಲ್ಲಿ ಅಮ್ಮ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರ ಪಾದ ಸೇವಕನೇ ಆಗಿದ್ದರೆ ನಿನಗೆ ಮಂಗಳವಾಗಲಿ. ಅದಿರಲಿ, ನೀನಾದರೂ ವಾನರನು, ಶ್ರೀರಾಮ ಲಕ್ಷ್ಮಣರ ನರರು. ನೀವು ಮೀರ್ವರ ಸಖ್ಯವಾದ ಬಗೆಯಾದರೂ ಹೇಗೆ? ಹಾಗೂ ಶ್ರೀರಾಮಚಂದ್ರ ಶುಭ ಲಕ್ಷಣಗಳನ್ನು ತಿಳಿಸಿ ಹೇಳುವೆಯಾ? ಹಾಗೆ ಆಗಲಮ್ಮ, ಹಾಗೆ ಆಗಲಿ. ಶ್ರೀರಾಮ ಜಯ ರಾಮ ಕಲ್ಯಾಣ ಗುಣಧಾಮ ಶ್ರೀರಾಮ ಧನ್ರಾಮ ಕೌಸಲ್ಯ ಚಿತ್ರಾಮ ತಾನಾಗಿ ಅನುಜ ಲಕ್ಷ್ಮಣನೊಳಗೊಂಡು ಅನುಜ ಲಕ್ಷ್ಮಣನೊಳಗೊಂಡು ಕಾನಲಕ್ಕೆ ಕೈತಂದು ವಿಕಟದನು ಜರ ಕೊಂದು ಮೊರೆಗನು ಆಲಯನ ರಾಮ ರಾಮ ಮಿಥಿಲೆಯೋ ಗುಣಮಟ್ಟು ಮಿಥಿಲೆಯೋ ಗುಣಮಟ್ಟು ಆ ಶುಭಧನುವ ಮುರಿದಿಟ್ಟು ಪರಶುರಾಮನ ಸಿದ್ಧ ಸರಿ ಸೇ
ಸತೀ ಅನುಜ ಸಹಕರಿಸೆ ಮನಮನದಿ ಪರಿತಪಿಸೆ ಪಂಚವಟಿಯ ನೆಲೆಸೆ ರಾಮ ರಾಮ ಸ್ವರ್ಣಮುಗ ಸಂತೇನೆ ಸೀತಾಪಹರಣದಲ್ಲಿ ತಲ್ಲಣಿಸಿ ಬಳು ಕಡಲಿದ ನನ್ನ ರಾಮನಮ್ಮ ಸುಗ್ರೀವ ಸಖನಾಗಿ ಈ ಅನುಜ ಕಿಂಕರನಾಗಿ ಎನ್ನಮ್ಮ ಕಳುಹಿದನು ಶೋಧನೆಗಾಗಿ ಈಗಲಾದರೂ ನನ್ನನ್ನು ನಂಬುತ್ತಾಯಿ ಆಂಜನೇಯ. ನೀನು ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ, ನಿನ್ನ ರಮಣನ ಕೃಪೆಯಿಂದ ಬ್ರಹ್ಮಚರ್ಯಾಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮರಾಮನ ಅಂತರಂಗ ಭಕ್ತನಾಗಿರುವನೇ ತಾಯಿ. ಹನುಮ, ಶತಯೋಜನ ವಿಸ್ತೀರ್ಣವಾದ ಸಾಗರವನ್ನು ಉಲ್ಲಂಘಿಸಿ ಬಂದೆಯಲ್ಲ, ಆಗ ನೀನು ಯಾವ ರೂಪಿನಿಂದ ಬಂದೆ? ಓಹೋಹೋ, ಪುನಃ ರೂಪವನ್ನು ಧರಿಸಬಲ್ಲೆಯ? ಬೇಡ ಬೇಡಿ ತಾಯಿ, ಆ ರೂಪವನ್ನು ತಾವು ನೋಡಿದರೆ ತುಂಬಾ ಬಹಳ ಭಯಪಡುವಿರಿ ತಾಯಿ. ಶ್ರೀರಾಮಚಂದ್ರರ ಪಾದ ಸೇವಕನಾದ ನಿನ್ನನ್ನು ನೋಡಿ ನಾನು ಭಯಪಡುವೆನೆ, ಖಂಡಿತವಾಗಿಯೂ ಇಲ್ಲ. ಹಾಗಾದರೆ ನಿಮ್ಮ ಮಾತು ಸತ್ಯವೇ ತಾಯಿ? ಹಾಗಾದರೆ ನೋಡಿ ನನ್ನ ವಿಶ್ವರೂಪ. ಜಯ ಜಯ ರಘುವೀರ ಸಮರ್ಥ. ಆಂಜನೇಯನೇ, ಸಾಕು, ನಾನು ನೋಡಲಾರೇನು ನೋಡಲಾರೇನು, ಪುನಃ ನಿನ್ನ ಶಾಂತ ಸ್ವರೂಪವನ್ನು ಧಾರಣೆ ಮಾಡು. ಮಗನು ನಿನ್ನ ಕಣ್ಣು ಮುಂದೆಯೇ ನಿಂತಿರುವನು ನೋಡುತ್ತಾಯಿ. ಈ ಘನತರವಾದ ವಿದ್ಯೆಗಳಲ್ಲೆಲ್ಲ ನೀನು ಯಾರಿಂದ ಕಲಿತೆ? ನಾಮವಾಗಿ
ಬಾಂಗಿ ಅಮ್ಮ ಅಮ್ಮ. ಶ್ರೀರಾಮಚಂದ್ರರ ರೂಪ ಲಾವಣ್ಯಗಳನ್ನು, ಗುಣಗಾಂಭೀರ್ಯಗಳನ್ನು, ಅವರ ಶುಭ ಲಕ್ಷಣಗಳನ್ನು ಒಮ್ಮೆ ವರ್ಣಿಸಿ ಹೇಳಬಲ್ಲೆಯ? ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರದಿಂದ ಪೇಳಲ ಸದರವನ್ಮ ಮರ್ಕಟ ನಾನೇನು ಮಲ್ಲೆನು ಜನನಿ ಅಮ್ಮ ರಾಮನೊಳಿಸಲು ಅಮ್ಮ ಜನನಿ ಅಮ್ಮ ಜನನಿ. ಅಮ್ಮಯ್ಯ ಕೇಳಂತಾಯೆ ರಾಮನು ಎಂತ ಚಲುವನೆ ಅಮ್ಮಯ್ಯ ಕೇಳಂತಾಯೆ ರಾಮನು ಎಂತ ಚಲುವನೆ ಅಮ್ಮಯ್ಯ ಕೇಳಂತಾಯೆ
ಯಾರಾದರೂ ನನ್ನನ್ನು ನಂಬುತ್ತಾಯಿ? ಈತನು ಎಷ್ಟು ವಿಧವಾಗಿ ಹೇಳಿದರೂ ನನಗೆ ನಂಬಿಕೆಯೇ ಬಾರದಂತಾಗಿದೆ. ನಾನೇನು ತಾನೇ ಮಾಡಲಿ? ನಿಜ ನಿಜ, ಈ ರಾಕ್ಷಸರ ಮಧ್ಯದಲ್ಲಿ ಸಿಲುಕಿಕೊಂಡು ತಮಗೆ ನನ್ನ ಮೇಲೆ ನಂಬಿಕೆ ಉಂಟಾಗಲಾರದು. ಇರಲಿ, ರಾಮಾನುಗ್ರಹವಿದ್ದಂತಾಗಲಿ. ನನ್ನಲ್ಲಿರುವ ಈ ಅಂಗುಳಿಕೆಯನ್ನು ಮಾತಿಗೆ ಕೊಟ್ಟು ಅಮ್ಮ ಸ್ವೀಕರಿಸುತ್ತಾಯಿ. ಶ್ರೀರಾಮಚಂದ್ರರ ಮುದ್ರಾ ಉಂಗುರ, ಈ ಉಂಗುರವನ್ನು ನೋಡಿ ನನ್ನ ಸ್ವಾಮಿಯನ್ನೇ ಕಂಡಷ್ಟು ಮಹದಾನಂದವಾಯಿತು. ಮಾರುತಿ ಅಮ್ಮ, ಈ ಉಂಗುರವನ್ನು ತಂದುಕೊಟ್ಟು ಮಹದುಪಕಾರವನ್ನು ಮಾಡಿದೆ. ತೆಗೆದುಕೋ ಈ ಚೂಡಾಮಣಿ ರತ್ನವನ್ನು. ಇದನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗೆ ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಅಗ್ನಿ ಪ್ರವೇಶ ಒಂದೇ ನನ್ನ ಮುಂದಿನ ದಾರಿ ಎಂದು ಅವರಿಗೆ ತಿಳಿಸಿಬಿಡು. ಅಮ್ಮ, ವೀರರಮಣಿಯಾದ ತಾವು ಈ ರೀತಿ ಮಾತನಾಡಬಾರದು ತಾಯಿ. ಮಾರುತಿ ಅಮ್ಮ, ಮುದ್ರಾ ಉಂಗುರವನ್ನು ಕೊಟ್ಟು ನನಗೆ ಮಹದುಪಕಾರವನ್ನು ಮಾಡಿದೆ. ಆದರೆ ನಿನಗೆ ನಾನು ಏನು ಉಪಕಾರವನ್ನು ಮಾಡಲು ಶಕ್ತಳಲ್ಲ. ನಿನಗೆ ನಾನೇನನ್ನು ಕೊಡಲಿ? ಅಮ್ಮ, ನಿನ್ನ ಮನ ಬಂದಂತೆ ನನ್ನನ್ನು ಹರಿಸಿ ಕಳಿಸಿಕೊಡುತ್ತಾಯಿ. ವಾಯು ಧನ್ಯನಾದನಮ್ಮ, ಧನ್ಯನಾದನೆ. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು ತಾಯಿ, ಸಾರ್ಥಕವಾಯಿತು. ಮಾರುತಿ ಅಮ್ಮ, ಎಲ್ಲರಿಗೂ ನನ್ನ ಆಶೀರ್ವಾದವನ್ನು ತಿಳಿಸು. ಶ್ರೀರಾಮಚಂದ್ರರಿಗೆ ನನ್ನ ಅನಂತ ವಂದನೆಗಳನ್ನು ಅರ್ಪಿಸು. ಹಾಗೆ ಆಗಲಿ ತಾಯಿ, ಹಾಗೆ ಆಗಲಿ. ಅಮ್ಮ, ನಿಮ್ಮ ದರ್ಶನವಾಗುವವರೆಗೂ ಫಲಗಳನ್ನು ತಿನ್ನುವುದಿಲ್ಲವೆಂದು ಶ್ರೀರಾಮನ ಮೇಲೆ ಆಣೆ ಮಾಡಿದ್ದೀನಿ ತಾಯಿ. ತಮ್ಮನ್ನು ನೋಡಿದ ಮೇಲೆ ಹಸಿವು ಬಾಯಾರಿಕೆಗಳು ಬಹಳವಾಗುತ್ತಿರುವುದು. ಅಮ್ಮ, ತಾವು ಅಪ್ಪಣೆ ಕೊಟ್ಟರೆ ಇಲ್ಲಿ ದೊರೆಯಬಹುದಾದಂತ ಫಲಗಳನ್ನು ತಿಂದು ಹೋಗುವೆನಮ್ಮ. ಮಾರುತಿ ಅಮ್ಮ, ಇಲ್ಲಿನ ರಕ್ಕಸರು ಬಹಳ ದುರ್ಲರು. ಅವರಿಗೆ ಯಾರಿಗೂ ತಿಳಿಯದಂತೆ ಇಲ್ಲೇ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಭುಂಜಿಸಿ ಬೇಗ ಹೊರಡುವನಾಗು. ಹಾಗೆ ಯಾವ ಗಲಭೆಯನ್ನು ಮಾಡಕೂಡದು. ಹಾಗೆ ಆಗಲಿ ತಾಯಿ. ಅಮ್ಮ, ಕಪಿಗಳು ತಿನ್ನುವುದನ್ನು ತಾವು ನೋಡಬಾರದು. ಅದಕ್ಕಾಗಿ ಸ್ವಲ್ಪ ತಾವು ಮರೆಯಾಗಿ ಅಮ್ಮ. ಹಾಗೆ ಆಗಲಿ. ಮೃತ್ಯುವಾಗಿ ಬಹಳ ಕಷ್ಟಪಟ್ಟು ಬಂದ ನಾನು ಶತ್ರುವಿನ ಬಲಾಬಲ ತಿಳಿಯುವುದು ಬಹಳ ಮುಖ್ಯವಾಗಿರುವುದರಿಂದ ಈಗ ಈ ವನವನ್ನೆಲ್ಲ ನಾನು ಹಾಳು ಮಾಡಿದರೆ ರಾವಣ ಆಸ್ಥಾನಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವರು. ಆಮೇಲೆ ಅವನನ್ನು ವಿಚಾರಿಸಿಕೊಳ್ಳುತ್ತೇನೆ. ಜೈ ಜೈ ರಘುವೀರ ಸಮರ್ಥ, ಜೈ ಜೈ ರಘುವೀರ ಸಮರ್ಥ, ಜೈ ಜೈ ರಘುವೀರ ಸಮರ್ಥ. ಅಕ್ಷಯ ಕುಮಾರನ್ನು ಕೊಂದ ಕಪಿ ಇದೇ ಅಲ್ಲವೇ? ಪಾಠ ಕಲಿಸಬೇಕು ಇಲ್ಲವೋ ಕಪಿ ಎಂದು ಒದ್ದಿಸಬಾರದೆಂದು ಸುಮ್ಮನಿದ್ದರೆ ನಿನ್ನ ಹರಟಿ ಬಲವಾಯಿತು. ನೋಡು, ಈ ಬಾಣ ಪ್ರಯೋಗದಿಂದ ಈ ಬಾಣ ನಿನ್ನ ಎದೆಯಲ್ಲಿ ಹೊಕ್ಕಿ ಒಂದು ನಿನ್ನ ತುಂಡು ಮಾಂಸವನ್ನು ಕಾಗೆ ಹದ್ದುಗಳಿಗೆ ಸಿಗಲಾರದು. ಏಯ್, ಯಾರು ನೀನು? ನಾನು ಇಂದ್ರನನ್ನು ಗೆದ್ದೆ ಎಂಬ ಅಹಂಕಾರವು
ಇದೆಲ್ಲ ನನ್ನಲ್ಲಿ ನಡೆಯೋದು. ಓ, ಪಿತಾಮಹನಿಗೆ ಕೊಟ್ಟ ಮಾತಿನಂತೆ ಒಂದು ಕ್ಷಣವಾದರೂ ನಾನು ಮೌನವಾಗಲೇಬೇಕು. ಇದನ್ನು ಬಂಧಿಸಿ ತರಬೇಕಾದ್ರೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಬೇಕು. ಇರಲಿ. ಈ ರಾವಣನ ಸನ್ನಿಧಾನದಲ್ಲಿ ಆ ಕಾಡು ಕಪಿಯನ್ನು ಸೆಳೆದುಕೊಂಡು ಬರಲು ಯಾರಿಂದಲೂ ಸಾಧ್ಯವಾಗಲಿಲ್ಲವೇ? ಆ ಕಪಿಯನ್ನು ನಾನು ಬಂಧಿಸಿ ತಂದಿರುವೆನು. ಭಲೇ ಕುಮಾರ, ಭಲೇ. ಜನಕ, ಅದು ಸಾಮಾನ್ಯ ಕಪಿಯಲ್ಲ. ಅದನ್ನು ಬಂಧಿಸಿ ತರಬೇಕಾದ್ರೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಬೇಕಾಯಿತು. ಏನು? ಆ ಕಾಡು ಕಪಿಯನ್ನು ಸೆಳೆದುಕೊಂಡು ಬರಲು ಬ್ರಹ್ಮಾಸ್ತ್ರವನ್ನೇ ಉಪಯೋಗಿಸಬೇಕಾಯಿತು. ಚಿಂತೆ ಇಲ್ಲ, ಸೆಳೆದುಕೊಂಡು ಬನ್ನಿ ಅವನನ್ನು. ಯಾರಲ್ಲಿ? ಆ ಕಪಿಯನ್ನು ಬಂಧಿಸಿ ತನ್ನಿ. ಪ್ರಹಸ್ತ ಮಹಾಪ್ರಭು, ಈತನಾರೆಂಬುದನ್ನು ವಿಚಾರಿಸು. ಎಲ್ಲವೋ ಕಾಡು ಕಪಿಯೇ, ನೀನು ಇಲ್ಲಿಗೆ ಏಕೆ ಬಂದಿರುವೆ? ಅಲ್ಲದೆ ನಮ್ಮ ಅಕ್ಷಯಾದಿ ರಾಕ್ಷಸರನ್ನು ಏಕೆ ಸಂಹರಿಸಿದೆ? ನೀನು ಸ್ವಾಮಿ ಕಾರ್ಯಕ್ಕಾಗಿ ಬಂದಿರುವೆಯೋ ಅಥವಾ ಸ್ವಕಾರ್ಯಕ್ಕಾಗಿ ಬಂದಿರುವೋ? ಓಹೋ, ಬ್ರಹ್ಮಾಸ್ತ್ರದ ಅವಧಿಯು ಮುಗಿಯಿತು. ನೀನ್ಯಾವನ ಬಲ ವಿಚಾರಿಸ? ದಶಕಂಠನ ಆಸ್ಥಾನದಲ್ಲಿ ಮುಖ್ಯಮಂತ್ರಿಯಾಗಿರುವ ಪ್ರಹಸ್ತನೇ ನಾನು. ಓಹೋ, ಈ ನಾರಿ ಚೋರನು ಉನ್ನತವಾದ ಆಸ್ಥಾನದಲ್ಲಿ ಕುಳಿತು ಶ್ರೀರಾಮದೂತನಾದ ನನ್ನನ್ನು ವಿಚಾರಿಸುತ್ತಿರುವನು. ನಾನು ಇಲ್ಲಿ ನಿಂತು ಉತ್ತರ ಹೇಳುವುದು ನನಗಲ್ಲದಿದ್ದರೂ ಈ ನನ್ನ ಲಾಂಗುಲಕ್ಕೆ ಅಪಮಾನ. ಆದ್ದರಿಂದ ನಾನೇ ಉನ್ನತವಾದ ಆಸನವನ್ನು ನಿರ್ಮಿಸಿಕೊಂಡು ಅದರ ಮೇಲೆ ಕುಳಿತು ಇವನಿಗೆ ಉತ್ತರ ಕೊಡುವನು. ಏನಾಶ್ಚರ್ಯವಿದು? ಹಿಂದೆ ಕೈಲಾಸದಲ್ಲಿ ನಾನು ನಂದೀಶನಿಗೆ ಅಪಮಾನ ಪಡಿಸಿದ್ದೇನೆ. ಆತನೇನಾದರೂ ಈ ರೂಪವನ್ನು ತಾಳಿ ಇಷ್ಟೊಂದು ಅನರ್ಥವನ್ನು ಮಾಡಿರಬಹುದೇ? ಎಲ್ಲವೋ ಮರ್ಕಟವೇ, ಯಾರೋ ನೀನು ಅಪ್ಪಣೆ ಇಲ್ಲದೆ ಲಂಕಾ ನಗರವನ್ನು ಪ್ರವೇಶಿಸಿ ಅಶೋಕವನವನ್ನು ಹಾಳು ಮಾಡಿದ್ದು ಅಲ್ಲದೆ ಅಕ್ಷಯ ಕುಮಾರನನ್ನು ಕೊಲ್ಲಲು ಕಾರಣವೇನು? ವಿವರವಾಗಿ ತಿಳಿಸದೇ ಇದ್ದ ಪಕ್ಷದಲ್ಲಿ ನಿನ್ನ ಶಿರಚ್ಛೇದನಕ್ಕೆ ಆಜ್ಞೆ ಮಾಡಬೇಕಾದೀತು. ಎಚ್ಚರ. ಮಾರುತಿಯ ಶಿರಚ್ಛೇದನ? ಅಷ್ಟು ಸುಲಭದ ಮಾತಲ್ಲ ರಾವಣೇಶ್ವರ. ನಾನು ಶ್ರೀರಾಮ ದೂತನು, ದೂತನಾಗಿ ಬಂದಿರುವೆನು. ಓಹೋ, ನಿನ್ನನ್ನು ರಾಜದೂತನಾಗಿ ಕಳುಹಿಸಿರುವ ಆ ರಾಜಶ್ರೇಷ್ಠನಾರು? ಕಿಷ್ಕಿಂದಾಧಿಪತಿಯಾದ ಸುಗ್ರೀವರಾಜನನ್ನು ಅಲ್ಲಗಳೆಯಬೇಡ. ಆತನು ನಿನಗೊಂದು ಸಂದೇಶವನ್ನು ಕಳಿಸಿದ್ದಾನೆ. ಏನು ಆ ಸಂದೇಶ? ಜಗನ್ಮಾತೆಯಾದ ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಬಾಳಬೇಕೆಂಬುದೇ ಆ ಸಂದೇಶ. ಭಲೇ ಭಲೇ, ಕಪಿಯಾಗಿ ಹುಟ್ಟಿ ಕಪಿಗಳಿಗೆ ಒಡೆಯನಾಗಿ
ಉಚಿತವಾದ ಸಲಹೆಯನ್ನೇ ಹೇಳಿ ಕಳುಹಿಸಿರುವನು ಆ ನಿನ್ನ ಕಪಿರಾಯ. ಹಾಗೆ ಮಾಡದೆ ಹೋದರೆ ಏನಾಗುವುದೋ ಕೋಡಗ. ಏನಾಗುವುದು? ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರ ಮಂತ್ರದಲ್ಲಿ ರಕಾರವನ್ನು, ಓಂ ನಮ ಶಿವಾಯ ಎಂಬ ಪಂಚಾಕ್ಷರ ಮಂತ್ರದಲ್ಲಿ ರಕಾರವನ್ನು ಸೇರಿಸಿದರೆ ಏನಾಗುವುದು? ಏನಾಗುವುದು? ರಾಮ ರಾಮ ಎಂದಾಗುವುದು. ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಶ್ರೀರಾಮ ದೂತನು ನಾನು. ನಾನಾದರೂ ಬಹುಜನ ರಾವಣರಿರುವರೆಂದು ಕೇಳಿರುವೆನು. ಇದರಲ್ಲಿ ನೀನು ಯಾವ ರಾವಣ? ನೀನು ಯಾವ ಯಾವ ರಾವಣರ ಚರಿತ್ರೆಯನ್ನು ಕೇಳಿರುವೆ ಕೇಳೋಣ. ಕೈಲಾಸವನೆತ್ತಿ ತೋಳ್ಗಳು ಸಿಲುಕಿದೆ ರಾವಣ, ಕೈಲಾಸವನೆತ್ತಿ ತೋಳ್ಗಳು ಸಿಲುಕಿದೆ, ಗೋಳಾಡು ತಲಿತ ರಥದ ಮನು, ಗೋಳಾಡು ತಲಿತ ದೂತದ ಮನು, ನೀನೇನು ಕಳ್ಳ ರಾವಣನೆಂಬುವನು, ನೀನೇನು ಕಳ. ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ಎತ್ತಲಾರದೆ ಅಡಿಯಲ್ಲಿ ಸಿಲುಕಿಕೊಂಡು ಶಿವ ಶಂಕರ ಎಂದು ಹಲ್ಲು ಹಲ್ಲು ಕಿರಿಯುತ್ತಿದ್ದ ರಾವಣ ನೀನೆ ಅಲ್ವೇನೋ? ಎಲ್ಲವೋ ಕಾಡು ಕಪಿಯೇ. ಆ ಕೈಲಾಸ ಪರ್ವತವನ್ನು ಅತೀ ಸಾಹಸದಿಂದ ಎತ್ತಿ ಚೆಂಡಾಡಿದ ದಶಕಂಠನು ನಾನೇ. ಮುಂದಕ್ಕೆ ಬೊಗಳು. ಶಾಲಿಯಾದ ಕಾರ್ತಿವೀರ್ಯಾರ್ಜುನನನ್ನು ಗೆಲ್ಲಲು ಹೋಗಿ ಗೆಲ್ಲಲಾರದೆ ಅವನಿಂದ ಬಂಗಾರದ ಬಳೆಗಳನ್ನು ತೊಡಿಸಿಕೊಂಡು 14,000 ಕಾಲ ಕಾರಾಗೃಹದಲ್ಲಿ ಕುಳಿಯುತ್ತಿದ್ದ ರಾವಣ ನೀನೇ ಅಲ್ಲವೇನೋ? ಎಲ್ಲವೋ ಮರ್ಕಟವೇ. ಶತ್ರುವಿನ ಬಲಾಬಲಗಳನ್ನು ಅರಿಯುವುದಕ್ಕೋಸ್ಕರ ಕಾರ್ತಿವೀರ್ಯಾರ್ಜುನನ ಅರಮನೆಯಲ್ಲಿದ್ದೇನೆ ವಿನಃ ನೀನು ಹೇಳಿದಂತೆ ಸೆರೆಮನೆಯಲ್ಲ. ಅದು ಅಲ್ಲದೆ ಆ ಕಾರ್ತಿವೀರ್ಯಾರ್ಜುನನಿಗೆ ರಾಜನೀತಿ ಧರ್ಮವನ್ನು ಬೋಧಿಸಿದವನು ನಾನೇ. ಮುಂದಕ್ಕೆ ಹೇಳು. ನನ್ನ ವಂಶಜನಾದ ವಾಲಿಯು ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡುತ್ತಿದ್ದ ಸಮಯದಲ್ಲಿ ನೀನು ಅವನನ್ನು ಕೆಣಕಲು ಅವನು ನಿನ್ನನ್ನು ನೋಡಿ ಯಾವುದೋ 10 ತಲೆಯ ಹುಳುವೆಂದು ಭಾವಿಸಿ ಸತ್ತ ಸಮುದ್ರದಲ್ಲಿ ನಿನ್ನನ್ನು ಅದ್ದಿ ಅದ್ದಿ ತನ್ನ ಮಗನಾದ ಅಂಗದನ ತೊಟ್ಟಿಲಲ್ಲಿ ಕಟ್ಟಿರಲು ಆ ಬಾಲಕನ ಪ್ರಹೋರಗಳನ್ನು ತಾಳಲಾರದೆ ಹಲ್ಲು ಹಲ್ಲು ಕಿರಿಯುತ್ತಿದ್ದ ರಾವಣ ನೀನೇ ಅಲ್ಲವೇನೋ? ಎಲ್ಲವೋ ಕಾಡು ಕಪಿಯೇ. ಆ ಖಬರ್ತಿನಿಯನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರ ಒಂದೇ ದಿನದಲ್ಲಿ ಸಪ್ತ ಸಮುದ್ರದಲ್ಲಿ ಸ್ನಾನ ಮಾಡಿ ನನ್ನ ಕುಲದೈವನಾದ ಪರಶಿವನಿಗೆ ಅರ್ಘ್ಯವನ್ನು ಕೊಡಬೇಕೆಂಬ ಉದ್ದೇಶದಿಂದ ಕೆಣಕಿದಿನೇ ವಿನಃ ಅನ್ಯಥಾ ಅಲ್ಲ. ಮುಂದಕ್ಕೆ ಹೇಳು. ಒಡೆಯನಾದ ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ಪರ್ಣಶಾಲೆಯಲ್ಲಿ ಇಲ್ಲದ ಸಮಯದಲ್ಲಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಎಂದು ಹೇಳಿಕೊಂಡು ಜಗನ್ಮಾತೆಯಾದ ಸೀತಾಮಾತೆಯವರನ್ನು ಅಪಹರಿಸಿ ತಂದ ನಾರಿ ಚೋರ ನೀನೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸು. ನಿನ್ನೊಡನೆ ಕೆಲವು ವಿಷಯಗಳನ್ನು ಮಾತನಾಡಬೇಕಾಗಿದೆ.
ಆ ಬಡರಾಮನ ಪತ್ನಿಯನ್ನು ಅತಿ ಸಾಹಸದಿಂದ ಹೊತ್ತುಕೊಂಡು ಬಂದ ರಾವಣನು ನಾನೇ. ಮುಂದಕ್ಕೆ ಹೇಳು. ಅಯ್ಯೋ ರಾವಣ, ನೀನು ಆಕೆಯನ್ನು ತಂದದ್ದು ಹೇಗಾಯ್ತೆಂದರೆ? ಹೇಗಾಯಿತು? ನಿನ್ನ ವಂಶವನ್ನೇ ಸುಡುವ ಬೆಂಕಿಯನ್ನು ನಿನ್ನ ಮಡಿಲಿನಲ್ಲಿ ಕಟ್ಟಿಕೊಂಡಂತಾಯಿತು. ಈಗಲೂ ಕಾಲಮಿಂಚಿಲ್ಲ ರಾವಣೇಶ್ವರ, ಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿ ಸುಖದಿಂದ ಬಾಳು. ಅದೆಂದೆಂದಿಗೂ ಸಾಧ್ಯವಿಲ್ಲ. ನೀನೇನು ಸಾಮಾನ್ಯದವನಲ್ಲ, ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗನು, ವಿಶ್ವ ವಸುವಿನ ಮಗನು, ಕೈಕಸಾದೇವಿಯ ಸುಪುತ್ರನು, ಮೇಲಾಗಿ ಮಹಾಬ್ರಾಹ್ಮಣನು. ಚಂದ್ರಮೌಳಿಯು ನೀನು ಕೇಳಿದ ವರಗಳನ್ನು ದಯಪಾಲಿಸುವನು. ನನ್ನ ತಂದೆಯಾದ ವಾಯುದೇವನೇ ನಿನ್ನ ಮನೆಯ ಪರಿಚಾಲಕನು. ನವಗ್ರಹಗಳನ್ನೇ ನಿನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆ. ಛಿ ನಾರಿಚೋರ, ನಾರಿಚೋರ ಎಂಬ ಅಪಕೀರ್ತಿ ಇಲ್ಲದಿದ್ದರೆ ನಿನ್ನನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬನೆನ್ನಬಹುದಿತ್ತು. ಈಗಲೂ ಕಾಲಮಿಂಚಿಲ್ಲ ರಾವಣೇಶ್ವರ, ಶ್ರೀರಾಮಚಂದ್ರನಿಗೆ ಮಾತೆಯವರು ಒಪ್ಪಿಸಿ ಸುಖದಿಂದ ಕ್ಷೇಮದಿಂದ ಬಾಳು. ಅದೆಂದಿಗೂ ಸಾಧ್ಯವಿಲ್ಲ. ಮಾನವಗ್ರಸನನಾದ ನೀನು ಮಾನವಾವತಾರಿಯಾದ ಶ್ರೀರಾಮಚಂದ್ರನಿಗೆ ಶರಣಾಗತನಾಗುವುದಕ್ಕೆ ನಾಚಿಕೆಯಾದರೆ ಮಾತೆಯವರಿಗೆ ಮಂಗಳ ಸ್ನಾನ ಮಾಡಿಸಿ ಒಂದು ಪಾರ್ಶ್ವದಲ್ಲಿ ನಿಲ್ಲಿಸಿ ನನ್ನದು ತಪ್ಪಾಯ್ದೆಂದು ನನ್ನ ಕಾಲಿಗೆ ಬಿದ್ದು ಬಿಡು, ನಾನೇ ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಪ್ರಹಸ್ತ ಮಹಾಪ್ರಭು, ಮೊದಲು ಈ ಬೊಗಳು ಸನ್ನಿಯನ್ನು ಸಮಿತ ಆಚರಣೆ ತಳ್ಳು.
ಸನ್ನಿಧಿಯಲ್ಲಿ ಇರೋದಕ್ಕಿಂತ ರಾಮ ಸನ್ನಿಧಿಯಲ್ಲೇ ಹೋಗಿ ಅವನಿಗೆ ಶರಣಾಗತನಾಗುವುದೇ ಲೇಸು. ಎಲ್ಲಿಯಾದರೂ ನಾಶವಾಗಿ ಹೋಗು. ಪ್ರಹಸ್ತ ಪ್ರಭು, ಈ ಕಪಿಗೆ ಯಾವ ಶಿಕ್ಷೆಯನ್ನು ವಿಧಿಸೋಣ? ಪ್ರಭು, ಕಪಿಗಳಿಗೆಲ್ಲ ಬಾಲವೇ ಶ್ರೇಷ್ಠವಾದದ್ದು. ಆದ್ದರಿಂದ ಅದಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಲ್ಲಿ ಹತ್ತಿ ಅದಕ್ಕೆ ಬೆಂಕಿಯನ್ನು ಹಚ್ಚಿ ನಗರ ಬೀದಿಗಳಲ್ಲೆಲ್ಲ ಮೆರವಣಿಗೆ ಮಾಡಿದರೆ ಈ ನಗರದ ನರಮಾನವರಲ್ಲ ಬುದ್ಧಿ ಕಲಿಯುವರು. ಎಲವೋ ಕಪಿಯೇ, ಆ ನಿನ್ನ ಒಡೆಯನಾದ ಸುಗ್ರೀವನಿಗೆ ಹೋಗಿ ತಿಳಿಸು, ಈಗ ನಿನ್ನ ಲಾಂಗುಲಕ್ಕೆ ಆಗುವ ಸಂಸ್ಕಾರವೇ ಆತನಿಗೂ ಆಗುವುದೆಂದು. ರಾವಣೇಶ್ವರ, ಅಂದು ನಿಶಾರಾತ್ರಿಯಲ್ಲಿ ಲಂಕೆಯನ್ನು ಪ್ರವೇಶಿಸಿದೆ, ಇಂದು ನಿನ್ನ ಸೇವಕರು ಇಡುವ ಬೆಂಕಿಯಿಂದ ಚೆನ್ನಾಗಿ ಮನಗೊಂಡು ಹೋಗುವೆನು. ಜೈ ಜೈ ರಘುವೀರ ಸಮರ್ಥ. ಜೈ ಜೈ ರಘುವೀರ ಸಮರ್ಥ. ಸೀತಾನ್ವೇಷಣ ಕಾರ್ಯಕ್ಕೆ ಹೊರಟ ಹನುಮಂತನು ಇನ್ನು ಬಾರಲೇ ಇಲ್ಲವಲ್ಲ, ಕಾರಣವೇನು? ಪ್ರಭು ನಮಸ್ಕರಿಸಲು ತಂದೆ. ಆಂಜನೇಯ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಇದು ಸ್ವಾಮಿ, ಮಾತೆಯವರಿಂದ ಚೂಡಾಮಣಿಯನ್ನು ತಂದಿರುವೆನು. ಸ್ವೀಕರಿಸು ನನ್ನಪ್ಪ. ಹನುಮಂತ, ನನಗೋಸ್ಕರವಾಗಿ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಿ ಸೀತೆಯ ಕುಶಲ ವಾರ್ತೆಯನ್ನು ತಂದೊಪ್ಪಿಸಿದ ನಿನ್ನ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ಏನನ್ನು ಮಾಡಲಿ? ನಿನ್ನ ಆಶೀರ್ವಾದದಿಂದ ನನ್ನನ್ನು ಅನುಗ್ರಹಿಸು ಸ್ವಾಮಿ. ಹನುಮ ಕೇಳನು ನಿನ್ನ ಪೋಲ್ವ ಭಕ್ತರೇ ವರಜ ಭವಾಂಡದೊಳಿಲ್ಲ ಅರಸಿ ನೋಡನ ಹನುಮ
ಧನ್ಯನಾದನು ಸ್ವಾಮಿ ಧನ್ಯನಾದನು. ಸುಗ್ರೀವರಾಜ ಸಹೋದರ ವಿಭೂಷಣ ಇತ್ತ ಕಡೆಯೇ ಬರುತ್ತಿರುವರು ಸ್ವಾಮಿ. ನಮಸ್ಕರಿಸುವನು. ವಿಭೀಷಣ, ನಿನಗೆ ಮಂಗಳವಾಗಲಿ. ನಮ್ಮ ಅಣ್ಣನ ಅಗ್ರಜನ ದುರ್ನೀತಿಯನ್ನು ತಾಳಲಾರದೆ ನಿನ್ನಲ್ಲಿ ಶರಣಾಗತಲು ಬಂದಿದ್ದೇನೆ ರಾಮಚಂದ್ರ. ಕೈ ಬಿಡದೆ ಕಾಪಾಡು ತಂದೆ. ವಿಭೀಷಣ, ಚಿಂತಿಸಬೇಡ. ನಿನ್ನ ಅಗ್ರಜನನ್ನು ಸಂಹರಿಸಿ ಲಂಕಾ ರಾಜ್ಯವನ್ನು ನಿನಗೆ ಪಟ್ಟ ಕಟ್ಟುತ್ತೇನೆ. ಆದರೆ ಯುದ್ಧ ಕಾಲದಲ್ಲಿ ನೀನು ನನಗೆ ಸಹಾಯಕನಾಗಿರಬೇಕು. ಹಾಗೆ ಆಗಲಿ ಸ್ವಾಮಿ. ಇಂದಿನ ನಮ್ಮ ಅಗ್ರಜನು ಯುದ್ಧಕ್ಕೆ ಬರುತ್ತಿದ್ದಾನೆ. ವಿಭೀಷಣ, ಆತನನ್ನು ನೋಡುತ್ತಿದ್ದರೆ ನನಗೆ ವ್ಯಸನ ಉಂಟಾಗುತ್ತಿರುವುದು. ಪರಮಾತ್ಮ, ಅವನು ಮಹಾವಾದಿಯಾದರೂ ದೇಶದ್ರೋಹಿ, ಆದ್ದರಿಂದ ಅವನನ್ನು ಸಮರಿಸಲೇಬೇಕು. ರಾಮಚಂದ್ರ, ಸಿದ್ಧನಾಗು ಯುದ್ಧಕ್ಕೆ. ರಾವಣ, ನಿನಗೆ ಈಗಲೂ ಕಾಲ ಮಿಂಚಿಲ್ಲ. ನನ್ನ ಸೀತೆಯನ್ನು ನನಗೆ ತಂದೊಪ್ಪಿಸಿ ಶರಣಾಗತನಾಗು. ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಅದೆಂದೆಂದಿಗೂ ಸಾಧ್ಯವಿಲ್ಲ. ಹಾಗಾದರೆ ಸಿದ್ಧನಾಗು ಯುದ್ಧಕ್ಕೆ. ಸಹಿಸಿಕೋ ಈ ಮೃತ್ಯುಶರದ ವೇಗವನ್ನು. ಮೃತ್ಯುಶರ ಮಾನವನ ಕೈಯಲ್ಲಿ. ರಾಮಚಂದ್ರ, ಅಸತ್ಯವನ್ನು ನುಡಿಯುತ್ತಿರುವೆ ನೀನು. ಸಮಸ್ತ ಅಸ್ತ್ರಗಳು ನನ್ನ ಅಗ್ರಸ್ತ್ರದಲ್ಲಿ ಸುರಕ್ಷಿತವಾಗಿರುವುದು. ನಾನು ಮನಸ್ಸು ಮಾಡಿದರೆ ಇಲ್ಲಿಂದ ಅಯೋಧ್ಯೆಯವರೆಗೂ ಸರ್ವನಾಶ ಮಾಡಬಲ್ಲೆ. ಮೃತ್ಯುಶರ ಮಾನವನ ಕೈಯಲ್ಲಿ. ಮಾನವರನ್ನು ಸಾಮಾನ್ಯರೆಂದು ಭಾವಿಸಿರುವೆಯಾ? ಬ್ರಹ್ಮನನ್ನೇ ಮೆಚ್ಚಿಸಿ ಮಹಾಸ್ತ್ರಗಳನ್ನು ಪಡೆದಿರುವುದುಂಟು ಸಿದ್ಧನಾಗು ಯುದ್ಧಕ್ಕೆ. ಅದೆಂದೆಂದಿಗೂ ಸಾಧ್ಯವಿಲ್ಲ. ಪ್ರಭು, ತಡೆ ಪ್ರಭು. ನಮ್ಮ ಅಗ್ರಜನ ಎದೆಯಲ್ಲಿ ಅಮೃತ ಕಲಶವಿದೆ. ಸರಿಯಾಗಿ ಗುರಿ ಇಟ್ಟು ಒಡೆ. ಸ್ವಜಾತಿ ಶತ್ರು ಸ್ವಜಾತಿ. ವಿಭೀಷಣ, ನಿನ್ನಿಂದ ನನ್ನ ರಹಸ್ಯ ಬಯಲಾಯಿತು. ಮೊದಲು ನಿನ್ನನ್ನು ಸಾಯಿಸು. ರಾವಣ, ವಿಭೀಷಣನನ್ನು ಏಕೆ ನಿಂದಿಸುವೆ? ಆತನು ಧರ್ಮನೀತಿ ಪರನು. ಸಿದ್ಧನಾಗು ಯುದ್ಧಕ್ಕೆ. ಸಹಿಸಿಕೋ ಈ ಮೃತ್ಯುಶರದ ವೇಗ. ವೀರ ಸ್ವರ್ಗವನ್ನು ಪಡೆ ವೀರವರ. ರಾಮ ಜಯತು ಶ್ರೀ ರಾಮ ಸುನಾಮ ಅಮರ ವಿನೋದ ಪಥ ಅಮಿತ ಸುಖಾಕರ. ಅಮರ ವಿನೋದ ಪಥ ಅಮಿತ ಸುಖಾಕರ. ರಾಮ ಜಯತು ಶ್ರೀ ರಾಮ ಸುನಾಮ. ರಾಮ ಸುನಾಮ ರಾಮ ಜಯತು ಶ್ರೀ ರಾಮ ಸುನಾಮ ರಾಮ ಜಯತು ಶ್ರೀ ರಾಮ
ಸುನಾಮ ಜಯ ತುಜೆ ರಾಮ ಸುನಾಮ ಮಾತಾಕಿ ಜೈ ಭಕ್ತ ಹನುಮಾನ್ ಕಿ ಜೈ ಭಕ್ತ ಮಂಡಳಿ ಕಿ ಜೈ